ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಸೊ ಇವಾಗ ನಾ ಇರೋ ಜಾಗ ಬಂದ್ಬಿಟ್ಟು ಕುಂದಾದ್ರಿ ಬೆಟ್ಟ. ಇದು ತೀರ್ಥಹಳ್ಳಿಯಿಂದ ಆಗೊಂಬೆಗೆ ಹೋಗ್ತಾ ಗುಡೇಕೆರೆ ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೆ ನೋಡ್ತಿದ್ದೀರಲ್ಲ ಸನ್ರೈಸಿಗೆ ಬ್ಯೂಟಿಫುಲ್ ಸ್ಪಾಟ್ ಇದು. ಈ ಬೆಟ್ಟ ಸಮುದ್ರ ಮಟ್ಟದಿಂದ 826 ಮೀಟರ್ ಮೇಲಿದೆ, ಅಂದರೆ 2710 ಅಡಿ. ಆಮೇಲೆ ಈ ಬೆಟ್ಟದ ಮೇಲೆ ಒಂದು ಜೈನ್ ಬಸದಿ ಇದೆ. ಈ ದೇವಸ್ಥಾನಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಸೊ ಇಲ್ಲಿರುವ ಮೂರ್ತಿ ಬಂದ್ಬಿಟ್ಟು ಪರಶ್ವನಾಥ ತೀರ್ಥಂಕರ ಅಂತೇಳಿ ಹೇಳ್ತಾರೆ. ಇಲ್ಲಿರುವಂಥ ಶಾಸನ ಆಗಿರ್ಬೋದು ಅಥವಾ ಈ ದೇವಸ್ಥಾನಕ್ಕಿದ್ದಂಥ ಇತಿಹಾಸದ ಪ್ರಕಾರ 2000 ವರ್ಷಗಳ ಹಿಂದೆ ಜೈನ ಧರ್ಮದ ಒಬ್ಬ ಕುಂದಾಚಾರ್ಯ ಎಂಬ ಮುನಿ ಈ ಜಾಗಕ್ಕೆ ಭೇಟಿ ನೀಡಿರ್ತಾನೆ. ಸೊ ಅವರು ಬಂದಂಥ ಆ ಸಮಯದಲ್ಲಿ ಇಲ್ಲಿ ನೆಲೆಸಿದ್ರು ಅಂತ ಒಂದು ಇತಿಹಾಸ ಇದೆ. ಸೊ ಅವರು ಈ ಜಾಗ ಭೇಟಿ ನೀಡಿದ್ರಿಂದ ಈ ಬೆಟ್ಟನ ಕುಂದಾದ್ರಿ ಬೆಟ್ಟ ಅಂತ ಕರೀತಾರೆ, ಅವ್ರ ಹೆಸರಿಂದನೇ ಬಂದಿದ್ದರಿಂದ. ಆಮೇಲೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಜೈನ ಧರ್ಮದ ಒಂದು ಬಸದಿ. ನಾವು ಹೆಂಗೆ ಹಿಂದೂದಲ್ಲಿ ದೇವಾಲಯ ಅಂತ ಹೇಳ್ತೀವೋ ಹಾಗೆ ಜೈನ ಧರ್ಮದಲ್ಲಿ ಅವರು ದೇವಸ್ಥಾನಕ್ಕೆ ಬಸದಿ ಅಂತ ಹೇಳ್ತಾರೆ. 17ನೇ ಶತಮಾನದಲ್ಲಿ ಆವಾಗ ಈ ದೇವಸ್ಥಾನದೊಳಗಡೆ ಇರೋದು ಪರಶ್ವನಾಥ ವಿಗ್ರಹ ಅಂತ ತಿಳಿದು ಬರುತ್ತೆ. ಸೊ ಪರಶ್ವನಾಥ ಅಂದರೆ ಜೈನ ಧರ್ಮದ 24 ತೀರ್ಥಂಕರಗಳಿವೆ, ಅದರಲ್ಲಿ 23ನೇ ತೀರ್ಥಂಕರ ಈ ಪರಶ್ವನಾಥ. ನೀವೇನಾದರೂ ಒಂದು ಒಳ್ಳೆ ಸನ್ರೈಸ್ ನೋಡಬೇಕು ಅಂತಂದರೆ ಅಥವಾ ಒಂದು ಬೆಸ್ಟ್ ಸನ್ರೈಸ್ ವ್ಯೂ ನೋಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಈ ಬೆಟ್ಟಕ್ಕೆ ಬಂದರೆ ಬ್ಯೂಟಿಫುಲ್ ಸನ್ರೈಸ್ ನೋಡ್ಬೋದು. ಆಮೇಲೆ ಈ ಬೆಟ್ಟದಲ್ಲಿ 2 ಕೊಳ ಕೂಡ ಇದೆ, ಅಲ್ಲೊಂದು ದೊಡ್ಡದಿದೆ ಇಲ್ಲೊಂದು ಸಣ್ಣದಿದೆ. ಈ ಕೊಳದಲ್ಲಿ ನೀರು ಯಾವಾಗಲೂ ಇರುತ್ತೆ, ಅಂದರೆ ಇದು ನೀರು ಬತ್ತೋಗಲ್ಲ ಅಷ್ಟು. ಬೇಸಿಗೆ ಟೈಮಲ್ಲಿ ಬಂದರೂ ಕೂಡ ಇಲ್ಲಿ ನೀರು ಇರುತ್ತೆ. ಸೊ ಇನ್ನು ಸೂರ್ಯೋದಯಕ್ಕಿಂತ ಮುಂಚೆ ಬಂದಾಗ ನಿಮಗೆ ಬರೀ ಫಾಗು ಮತ್ತು ಮೋಡಗಳು ಕಾಣುತ್ತೆ. ಬರ್ತಾ ಬರ್ತಾ ಸೂರ್ಯೋದಯ ಆಗ್ತಾ ಆಗ್ತಾ ಅವಾಗ ಇನ್ನೂ ತುಂಬಿಕೊಳ್ಳುತ್ತೆ ಫಾಗ್, ಅವಾಗ ಏನೂ ಕಾಣಲ್ಲ. ಬಟ್ ನಿಮಗೆ ಲೇಟರ್ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಆಮೇಲೆ ಸೂರ್ಯೋದಯ ಆದಮೇಲೆ ವ್ಯೂ ಮಾತ್ರ ಸೂಪರ್ಬಾಗಿ ಕಾಣುತ್ತೆ. ಅಲ್ಟಿಯಾಗಿದೆ ಪ್ಲೇಸು. ಏನಾದರೂ ಡೇ ವೆಕೇಷನ್ ಮಾಡಬೇಕು ಅಂತಂದರೆ ಯಾರಾದರೂ ಬರ್ಬೋದು, ಮಸ್ತಿದೆ ಪ್ಲೇಸ್ ಮಾತ್ರ. ಕುಂದಾದ್ರಿ ಬೆಟ್ಟ. ಆಮೇಲೆ ಜೈನ ಧರ್ಮದಲ್ಲಿ ಇದೇನು ತೀರ್ಥಂಕರ ಅಂತ ಹೇಳಿದ್ನಲ್ಲ, ಆ ಥರ ಆ 24 ತೀರ್ಥಂಕರಗಳಲ್ಲಿ ಈಗ ಇಲ್ಲಿರುವುದು ಪರಶ್ವನಾಥ ತೀರ್ಥಂಕರ, ಅಂದರೆ 23ನೇ ತೀರ್ಥಂಕರ. ಅದೇ ಥರ ಇನ್ನು ಕೆಲವೊಂದು ಹೆಸರಿನಿಂದ ಇರುವಂಥ ತೀರ್ಥಂಕರಗಳು ಇದೆ. ಕೊನೆಯದಾಗಿರೋದು ಮಹಾವೀರ ಅಂತೇಳಿ ಗೊತ್ತು, ಯಾಕಂದರೆ ಈಗ ಅವರೆಲ್ಲ ಮಹಾವೀರ ಜಯಂತಿ ಅಂತ ಏನು ಆಚರಿಸ್ತಾರೆ. ಸೊ ಕೊನೆಯ ತೀರ್ಥಂಕರ 24ನೇ ತೀರ್ಥಂಕರ ಬಂದುಬಿಟ್ಟು ಮಹಾವೀರ ಅಂತೇಳಿ ಕರೀತಾರೆ. ಅವರು ಎಷ್ಟೋ ವರ್ಷಗಳಿಂದ ನೆಲೆಸಿದ್ರು ಅಂತ ಅದು ಹಿಸ್ಟ್ರಿ ಇದೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ಬುಕ್ಕು ಮತ್ತು ಗೂಗಲಲ್ಲಿ ತಿಳ್ಕೊಂಡಿರೋದ್ರಿಂದ ಎಷ್ಟು ಗೊತ್ತೋ ಅಷ್ಟು ಗೊತ್ತಿದೆ. ವೀಕೆಂಡ್ಸಲ್ಲಿ ಬಂದರೆ ಜನ ಇರ್ತಾರೆ, ಬಟ್ ವೀಕ್ ಡೇಸಲ್ಲಿ ಬಂದರೆ ಯಾರೂ ಜನ ಇರೋಲ್ಲ. ಈಗ ನೋಡ್ತಿದ್ದೀರಾ, ಒಬ್ಬನೇ ಇದ್ದೀನಿ ಇಡೀ ಬೆಟ್ಟದಲ್ಲಿ. ಸೂರ್ಯ ಇವಾಗ ಕಣ್ಣು ಕುಗ್ತಾ ಇದ್ದಾನೆ, ಬಟ್ ಆವಾಗಲೇ ಬೇಗ ಬಾ ಅಂದರೆ ಬರಲಿಲ್ಲ, ಲೇಟಾಗಿ ಬಂದ್ಬಿಟ್ಟ. ಸೊ ಈ ಪ್ಲೇಸ್ ನೀವೇನೇ ಇದ್ದರೂ ಜಸ್ಟ್ ಒಂದು ಸನ್ರೈಸ್ ವ್ಯೂ ಅಥವಾ ಸನ್ಸೆಟ್ಟಿಗೆ ಬರ್ಬೋದು, ಬಟ್ ಸನ್ಸೆಟ್ ಇದಕ್ಕಿಂತ ಇಲ್ಲೇ ಹತ್ರ ಆಗೊಂಬೆ ಇದೆ, ಆಗೊಂಬೆದಲ್ಲಿ ಚೆನ್ನಾಗಿ ಕಾಣುತ್ತೆ ಸನ್ಸೆಟ್ಟು. ಸೊ ಅಲ್ಲಿಗೆ ಹೋದರೆ ಚೆನ್ನಾಗೆ. ಬಟ್ ಸನ್ರೈಸ್ ನೋಡ್ತೀರಾ ಅಂದರೆ ಶಿವಮೊಗ್ಗ ನಿಯರು ಅಥವಾ ಆಗೊಂಬೆ ಹತ್ರ, ತೀರ್ಥಹಳ್ಳಿ ಹತ್ರ, ಕುಂದಾದ್ರಿ ಬೆಟ್ಟ. ಈ ಬೆಟ್ಟ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಸನ್ರೈಸಿಗೆ, ಮಸ್ತ್ ಸೀನಿಕ್ ಬ್ಯೂಟಿ ಕಾಣುತ್ತೆ ಮಾತ್ರ. ಒಳ್ಳೊಳ್ಳೆ ಫೋಟೋಸು ವೀಡಿಯೋಸ್ ಕೂಡ ಮಾಡ್ಕೊಬೋದು ಬಂದೂರು. ಇನ್ನು ಮುಂದಕ್ಕೆ ತುಂಬ ಹೋಗಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.